ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭ ಹತ್ತಳ್ಳಿ. ಡ್ಯಾನ್ಸ್ ಮಾಡುತ್ತಲೇ ಕುಸಿದು ಬಿದ್ದು ಸಾವನ್ನೊಪ್ಪಿದ ವಿದ್ಯಾರ್ಥಿನಿ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಟಿ ಗೊಲ್ಲಹಳ್ಳಿ ಸಮೀಪದ ವಿಮಲ್ ಹೃದಯ ಶಿಕ್ಷಣ ಸಂಸ್ಥೆಯಲ್ಲಿ ಪೂಜಿತಾ ಎಂಬ ವಿದ್ಯಾರ್ಥಿನಿ ಡ್ಯಾನ್ಸ್ ಮಾಡುತ್ತಲೇ ಕುಸಿದು ಬಿದ್ದು ಅಸ್ತವ್ಯಸ್ತಗೊಂಡರು. ಶಿಕ್ಷಕ ಮಾತ್ರ ಏನೂ ಗೊತ್ತಿಲ್ಲದಂತೆ ಸುಮ್ಮನೆ ಕುಳಿತು ನಿರ್ಲಕ್ಷ್ಯ ತೋರಿರುವ ವಿಡಿಯೋ ಇದೀಗ ಫುಲ್ ವೈರಲ್ ಆಗಿದೆ. ಇನ್ನು ವಿದ್ಯಾರ್ಥಿನಿ ಡ್ಯಾನ್ಸ್ ಮಾಡುವ ವೇಳೆ ಕುಸಿದು ಬಿದ್ದು ಸಾವನ್ನೊಪ್ಪಿರುವ ಈ ವಿಡಿಯೋ ಕ್ಲಾಸ್ ರೂಮ್ನಲ್ಲಿದ್ದ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಟಿ ಗೊಲ್ಲಹಳ್ಳಿ ಗ್ರಾಮ ಬಳಿ ಇರುವ ಶಾಲೆಯಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಡ್ಯಾನ್ಸ್ ಹೇಳಿಕೊಡಲಾಗುತ್ತಿತ್ತು. ಕ್ಲಾಸ್ ರೂಮ್ನಲ್ಲಿ 6 ಜನ ವಿದ್ಯಾರ್ಥಿನಿಯರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುತ್ತಿದ್ದರು. ಶಿಕ್ಷಕರು ಸಹ ಅಲ್ಲೇ ಕೂಡ ಇದ್ದರು. ಈ ವೇಳೆ 9ನೇ ತರಗತಿಯ ವಿದ್ಯಾರ್ಥಿನಿ ಪೂಜಿತಾ ನೃತ್ಯ ಮಾಡುತ್ತಲೇ ಕುಸಿದು ಬಿದ್ದಿದ್ದಾಳೆ. ಆದರೂ ಕೂಡ ಕೂತಲ್ಲಿಂದ ಮೇಲೇಳದ ಶಿಕ್ಷಕ ವಿದ್ಯಾರ್ಥಿನಿಯರ ಕೈಯಲ್ಲಿ ನೀರು ಕೊಡಲು ಹೇಳಿದ್ದಾನೆ. ನಂತರ ವಿದ್ಯಾರ್ಥಿನಿಯರೇ ಹೋಗಿ ಶಿಕ್ಷಕಿಯೋರ್ವಳನ್ನ ಕರೆತಂದಿದ್ದಾರೆ. ಆ ಶಿಕ್ಷಕಿ ವಿದ್ಯಾರ್ಥಿನಿ ಪೂಜಿತಾ ಬಳಿ ಬಂದು ಏನಾಗಿದೆ ಎಂದು ನೋಡಿ ಆಸ್ಪತ್ರೆಗೆ ಸಾಗಿಸುವಲ್ಲಿ ಶಿಕ್ಷಕ ನಿರ್ಲಕ್ಷ್ಯ ತೋರಿದ್ದು ಕೆಲ ಹೊತ್ತಿನ ಬಳಿಕ ಹತ್ತಿರದಲ್ಲೇ ಇದ್ದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಅಷ್ಟೊತ್ತಿಗಾಗಲೇ ಪೂಜಿತಾ ಕೊನೆಯುಸಿರೆಳೆದಿದ್ದಳು. ಈ ಎಲ್ಲಾ ದೃಶ್ಯಗಳು ಕ್ಲಾಸ್ ರೂಮ್ನಲ್ಲಿದ್ದ ಸಿಸಿಟಿವಿಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಎಲ್ಲೆಡೆ ವೈರಲ್ ಆಗಿದೆ. ಶಿಕ್ಷಕನ ನಿರ್ಲಕ್ಷ್ಯಕ್ಕೆ ಎಲ್ಲರೂ ಆಕ್ರೋಶವನ್ನ ಹೊರಹಾಕಿದ್ದು ಶಿಕ್ಷಕ ಹಾಗೂ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಇದು ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿ. ಇವಾಗ ಬೀಳೋದ್ರ ಕೆಳಗಡೆ ಯಾವಾಗ ಬೀಳ್ತಾರೆ ಕೆಳಗಡೆ? ಒಂದು ನಿಮಿಷ. ಹಾಂ, ಒಂದು ನಿಮಿಷ. 30 ಸೆಕೆಂಡ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.